ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ನಡೆಸುತ್ತಿರುವ ಲಂಚಮುಕ್ತ ಕರ್ನಾಟಕ ಅಭಿಯಾನದ ವೇಳೆ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರನ್ನು ಬಂಧಿಸಲಾಗಿದೆ. ನಾಗಮಂಗಲದ ತಹಶೀಲ್ದಾರ್ ಅವರ ಕಚೇರಿಯ ಲೋಪದೋಷಗಳ ಕುರಿತು ಮಾಹಿತಿ ನೀಡಲು ಹೋದಾಗ ಅವರು ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ರವಿಕೃಷ್ಣ ರೆಡ್ಡಿ ಅವರು ಆರೋಪಿಸಿದ್ದಾರೆ. फस्ट यारप नहीं या नाते ಸುಳ್ಳು ಆರೋಪಗಳನ್ನು ಹೊರಿಸಿ ಸ್ಥಳೀಯ ಗೂಂಡಾಗಳಿಂದ ಹಲ್ಲೆ ನಡೆಸುವ ಪ್ರಯತ್ನವನ್ನ ಮಾಡಿದ್ದಾರೆ. ನಂತರ ಸ್ಥಳೀಯ ಪೊಲೀಸರನ್ನ ಕರೆಸಿ ದೂರು ದಾಖಲಿಸಿದ್ದಾರೆ ಎಂದು ಅವರು ಹೇಳ್ತಾರೆ. ಇದು ಅತ್ಯಂತ ಖಂಡನೀಯ. ನಾವು ಯಾವುದೇ ರೀತಿ ಅತ್ಯಾಚಾರ ಮಾಡಿಲ್ಲ. ರಾಜ್ಯದ ಮತ್ತೆ ದೇಶದ ಜನತೆಯ ತೆರಿಗೆ ಹಣವನ್ನು ಲೂಟಿ ಹೊಡೆದಿಲ್ಲ. ಯಾರನ್ನೂ ಯಾವುದೇ ರೀತಿಯಿಂದಲೋ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆದರೂ ಸಹ ಈ ವ್ಯವಸ್ಥೆಯಲ್ಲಿರತಕ್ಕಂತ ಭ್ರಷ್ಟಾಚಾರವನ್ನ ಸರ್ಕಾರಿ ಆಡಳಿತ ವ್ಯವಸ್ಥೆಯನ್ನ ವ್ಯವಸ್ಥೆಯಲ್ಲಿರತಕ್ಕಂತ ಪಾರದರ್ಶಕತೆಯನ್ನ ನಾವು ಪ್ರಶ್ನೆ ಮಾಡಿದ್ರೆ ಇವತ್ತು ಅನಗತ್ಯವಾಗಿ ನಮ್ಮನ್ನ ರವಿಕೃಷ್ಣ ರೆಡ್ಡಿ ಮತ್ತು ತಂಡವನ್ನ ಬಂಧಿಸಿ ಇವತ್ತು ನ್ಯಾಯಾಲಯಕ್ಕೆ ಇದು ಮಾಡ್ತಾ ಇದ್ದಾರೆ. ಖಂಡಿತ ನಾವು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ಸ್ನೇಹಿತರೆ. ಇದು ಇಡೀ ರಾಜ್ಯದ ಜನ ಖಂಡಿತವಾಗೂ ಇದನ್ನು ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಇಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ನ್ಯೂನ್ಯತೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪ್ರಶ್ನೆ ಮಾಡತಕ್ಕಂಥದ್ದು ಪ್ರತಿಯೊಂದು ನಾಗರಿಕನ ಕರ್ತವ್ಯ ಮತ್ತು ಹಕ್ಕು. ಖಂಡಿತ ನಾವು ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ. ಸಂವಿಧಾನಾತ್ಮಕವಾದಂಥ ನಮ್ಮ ಹಕ್ಕನ್ನು ನಾವು ಪ್ರಶ್ನೆ ಮಾಡತಕ್ಕಂಥದ್ದು ನಮ್ಮ ಹಕ್ಕು. ಅದನ್ನಷ್ಟೇ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಪೂಚಿ ಅಂತಕ್ಕಂಥ ಅಸಹ್ಯವಾದಂಥ ಕೆಟ್ಟ ಕಾಲಘಟ್ಟಕ್ಕೆ ಬಂದಿದೆ. ಖಂಡಿತ ಇದು ಸತ್ಯ ಮತ್ತು ಸುಳ್ಳಿನ ಸಂಘರ್ಷ ಇದು ಆರಂಭವಾಗಿದೆ. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ಜನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಶುರುವಾಗ್ತಾರೆ. ಇದು ಇಂದಿನ ಆರಂಭ ಅಷ್ಟೇ. ಇದು ಖಂಡಿತ ಸರ್ಕಾರಿ ಕಚೇರಿಗಳು ಸರ್ಕಾರಿ ಆಡಳಿತ ವ್ಯವಸ್ಥೆ ಸರಿಯಾಗಲೇಬೇಕು. ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು. ಇವತ್ತು ಇಡೀ ರಾಜ್ಯದ ತಾಲೂಕು ಕಚೇರಿಗಳು ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಸರ್ವೆ ಆಫೀಸ್ಗಳು ಎಷ್ಟು ನೀಚವಾಗಿದ್ದಾವೆ ಮತ್ತು ಅಯೋಗ್ಯತನದಿಂದ ಕೂಡಿದವೆ ಅಂತಕ್ಕಂಥದ್ದನ್ನ ಎಲ್ಲರೂ ಸಹ ನೋಡ್ತಾ ಇದ್ದಾರೆ. ಈ ಕೆಲಸವನ್ನು ಅಷ್ಟೇ ನಾವು ಮಾಡ್ತಾ ಇರೋದು. ಒಂದು ಸರ್ಕಾರಿ ವ್ಯವಸ್ಥೆ ಸರ್ಕಾರಿ ಕಚೇರಿಗಳು ಸರಿಯಾಗಲಿ, ಕಾನೂನಾತ್ಮಕವಾಗಿ ನಡೀಲಿ, ಒಂದು ರೀತಿ ನೀತಿನಲ್ಲಿ ನಡೀಲಿ, ಸರ್ಕಾರಿ ನಿಯಮಗಳ ಪ್ರಕಾರ ನಡೀಲಿ ಅಂತ ಪ್ರಶ್ನೆ ಮಾಡಿದ್ರೆ ಈ ನಾಗಮಂಗಲ ತಾಲೂಕಿನ ಈ ಒಂದು ಸರ್ಕಾರಿ ಕಚೇರಿಯಲ್ಲಿರ್ತಕ್ಕಂಥ ಒಬ್ಬ ಭ್ರಷ್ಟ ತಹಶೀಲ್ದಾರರು ಇವತ್ತು ಜನಪರವಾಗಿ ಕೆಲಸ ಮಾಡಬೇಕಾದಂಥ ವ್ಯಕ್ತಿ ಜನ ಮಾತಾಡ್ತಕ್ಕಂಥ ಹಕ್ಕನ್ನು ಹತ್ತಿಕ್ಕಿದ್ದಾನೆ. ಖಂಡಿತ ಇದು ಮುಂದಿನ ದಿನಗಳಲ್ಲಿ ಬೇರೆ ತರಹದ ಒಂದು ಪರಿಣಾಮವನ್ನು ಬೀರ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.